ಎಲ್ಲರಿಗೂ ತಿಳಿದಿರೋ ಹಾಗೆ ಇದೀಗ ಕೋಟ್ಯಾಂತರ ಭಾರತೀಯರ ಕನಸು ದಶಕಗಳ ಬಳಿಕ ನನಸಾಗಿದೆ. ಇಂದು ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ. ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಸಂಭ್ರಮ ಮನೆ ಮಾಡಿದೆ. ಕೋಟ್ಯಾಂತರ ಜನರು ಭಾಗವಹಿಸಬೇಕಾಗಿದ್ದ ಶಿಲಾನ್ಯಾಸ ಕಾರ್ಯಕ್ರಮವು ಕೊರೋನಾ ಕಾರಣದಿಂದಾಗಿ ಕೆಲವೇ ಕೆಲವು ದಿಗ್ಗಜರೊಂದಿಗೆ ನೆರವೇರಿತು. ಆದ್ದರಿಂದ ಪ್ರತಿಯೊಬ್ಬ ದಿಗ್ಗಜರು ತಮ್ಮದೇ ಆದ ಅಭಿಪ್ರಾಯಗಳ ಮೂಲಕ ಟ್ವಿಟರ್ನಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದ ಕುರಿತು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಉತ್ತರ ಪ್ರದೇಶದವರಾದ ಭಾರತೀಯ ಮಾಜಿ ಕ್ರಿಕೆಟ್ ಆಟಗಾರ ಮೊಹಮ್ಮದ್ ಕೈಫ್ ಈ ಕುರಿತು ಟ್ವೀಟ್ ಮಾಡಿದ್ದಾರೆ ಹಾಗೂ ಈ ಟ್ವೀಟ್ ನೆಟ್ಟಿಗರ ಮನಗೆದ್ದಿದೆ. ವಿವಿಧತೆಯಲ್ಲಿ ಐಕ್ಯತೆಯನ್ನ ಕಂಡುಕೊಳ್ಳುವ ಭಾರತ ಅಸಲಿಗೆ ಕೆಲವು ನಾಯಕರ ಮಾತುಗಳನ್ನ ಪಕ್ಕಕ್ಕಿಟ್ಟು ಗಮನಿಸಿದರೆ ಶಾಂತವಾಗಿಯೇ ಇದೆ. ಕೆಲವು ಮುಖಂಡರು ತಮ್ಮ ತಮ್ಮ ಲಾಭಗಳಿಗಾಗಿ ಐಕ್ಯತೆ ಇಲ್ಲ ಎಂಬ ಮಾತುಗಳನ್ನಾಡುತ್ತಾ ರಾಮ ಮಂದಿರ ನಿರ್ಮಾಣದ ಕಾರ್ಯಕ್ಕೆ ಅಡ್ಡಿಯಾಗಲು ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಮೊದಲಿನಿಂದಲೂ ಕೇಳಿ ಬರ್ತಿವೆ. ಈ ಮಾತುಗಳು ಒಬ್ಬರಲ್ಲ ಇಬ್ಬರದ್ದಲ್ಲ. ನೀವು ಸಾಮಾಜಿಕ ಜಾಲತಾಣಗಳನ್ನ ನೋಡೋದಾದ್ರೆ ಅಲ್ಲಿ ಸಾವಿರಾರು ಈ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗುತ್ತವೆ. ಇಂದು ಮೊಹಮ್ಮದ್ ಕೈಫ್ ಅವರು ಕೂಡ ಅದೇ ರೀತಿ ಟ್ವೀಟ್ ಮಾಡಿದ್ದು ನೆಟ್ಟಿಗರ ಮನಗೆದಿದೆ. ಇನ್ನು ಕೆಲವರು ಮೊಹಮ್ಮದ್ ಕೈಫ್ ಅವರ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ಈ ರೀತಿ ಬರೆದುಕೊಂಡಿದ್ದಾರೆ, ಗಂಗಾ ಜಮುನಾ ಸಂಸ್ಕೃತಿಯ ಜೊತೆಗೆ ಅಲಹಾಬಾದ್ ನಗರದಲ್ಲಿ ಬೆಳೆದ ನಾನು ಸಹಾನುಭೂತಿ, ಸಹಬಾಳ್ವೆ, ಗೌರವ ಮತ್ತು ಘನತೆಯ ಪ್ರತಿರೂಪವಾದ ಶ್ರೀರಾಮನನ್ನ ನೋಡುತ್ತಾ ಬೆಳೆದಿದ್ದೇನೆ. ಭಗವಾನ್ ಶ್ರೀರಾಮನು ಪ್ರತಿಯೊಬ್ಬರಲ್ಲಿಯೂ ಒಳ್ಳೆತನವನ್ನ ಕಂಡನು. ತಮ್ಮ ನಡವಳಿಕೆ ಅವನ ಪರಂಪರೆಯನ್ನ ಪ್ರತಿಬಿಂಬಿಸಬೇಕು. ದಯವಿಟ್ಟು ಕೆಲವು ದ್ವೇಷದ ಏಜೆಂಟ್ಗಳನ್ನು ನಮ್ಮ ಪ್ರೀತಿ ಮತ್ತು ಏಕತೆಯ ನಡುವೆ ಬರಲು ಅನುಮತಿಸಬೇಡಿ ಎಂದು ಅದ್ಭುತ ಮಾತುಗಳ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಕಂಡು ನೆಟ್ಟಿಗರು ವಿವಿಧತೆಯಲ್ಲಿ ಐಕ್ಯತೆ ಎಂದರೆ ಇದೇ ಎಂದು ಹೇಳಿದ್ದಾರೆ. ಆದರೆ ಇನ್ನೂ ಕೆಲವರು ಈ ಮಾತುಗಳಿಗೆ ಅಕ್ಷರ ಸಹ ಒಪ್ಪಿಕೊಳ್ಳದೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.